ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಆತ್ಮಹತ್ಯೆಗೆ ಶರಣಾಗಿದ್ದು ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಪಾರ್ಥಿವ ಶರೀರವನ್ನ ಈಗ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಈಗ ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ಮೂಲಕ ಡಾಕ್ಟರ್ ನೀರಜ್ ಅವರ ನಿವಾಸ ಅವರ ಫಾರ್ಮ್ ಹೌಸ್ ಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಅಲ್ಲಿ ಎಲ್ಲಾ ರೀತಿಯಾದಂತಹ ಅಂತಿಮ ವಿಧಿವಿಧಾನಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತಿಮ ವಿಧಿವಿಧಾನ ಅಲ್ಲೇ ನೆರವೇರುತ್ತೆ ಅಂತ್ಯಕ್ರಿಯೆ ಅಲ್ಲೇ ನೆರವೇರುತ್ತೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪುರೋಹಿತರು ಕೂಡ ಬಂದಿದ್ದಾರೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳತಾ ಇದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಬ್ಬಿಗೆರೆಯ ಫಾರ್ಮ್ ಹೌಸ್ ಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಆಲ್ರೆಡಿ ಈಗಾಗಲೇ ಮಾರ್ಗ ಮಧ್ಯದಲ್ಲೇ ಈಗಾಗಲೇ ವೆಹಿಕಲ್ ಮೂಲಕ ಅಂದ್ರೆ ಆಂಬ್ಯುಲೆನ್ಸ್ ಮೂಲಕ ತೆಗೆದುಕೊಂಡು ಹೋಗಲಾಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ವಿ ಇನ್ನು ಕೆಲವೇ ಹೊತ್ತಿನಲ್ಲಿ ಅಬ್ಬಿಗೆರೆಯ ನೀರಜ್ ನಿವಾಸದ ಪಾರ್ಥಿವ ಶರೀರದ ಆಗಮನ ಆಗುತ್ತೆ ಅಬ್ಬಿಗೆರೆಯ ಫಾರ್ಮ್ ಹೌಸ್ ನಲ್ಲಿ ಅಂತ್ಯಕ್ರಿಯೆಗೆ ಬೇಕಾದ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ನೇಣು ಬಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಡಾಕ್ಟರ್ ಸೌಂದರ್ಯ ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ 9 ಗಂಟೆಯ ವೇಳೆಗೆ ಈ ಒಂದು ಘಟನೆ ನಡೆದಿದೆ ಅವರ ಲೆಗಸಿ ಅಪಾರ್ಟ್ಮೆಂಟ್ ನಲ್ಲಿ ಒಂದು ನೇಣು ಬಿಗಿದು ಆತ್ಮಹತ್ಯೆಯನ್ನು ಕೈಗೊಂಡಿದ್ದು ಆನಂತರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ ಮತ್ತೊಂದು ಕಡೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಈಗಾಗಲೇ ಕಂಪ್ಲೀಟ್ ಮಾಡಲಾಗಿದ್ದು ಹಸ್ತಾಂತರ ಮಾಡಲಾಗಿದೆ ಪಾರ್ಥಿವ ಶರೀರವನ್ನ ಅಬ್ಬಿಗೆರೆಯ ಒಂದು ಫಾರ್ಮ್ ಹೌಸ್ ಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಅಲ್ಲಿ ಎಲ್ಲಾ ರೀತಿಯಾದಂತಹ ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕಳೆದ 3 ವರ್ಷಗಳ ಹಿಂದೆ ಡಾಕ್ಟರ್ ನೀರಜ್ ಮತ್ತು ಡಾಕ್ಟರ್ ಸೌಂದರ್ಯ ಅವರ ಮದುವೆಯಾಗಿತ್ತು ಬಹಳ ಅದ್ಧೂರಿಯಿಂದ ಬಿಎಸ್ವೈ ಅವರ ಕುಟುಂಬಸ್ಥರು ಮದುವೆಯನ್ನ ಮಾಡಿಕೊಟ್ಟಿದ್ರು 9 ತಿಂಗಳ ಪುಟ್ಟ ಮಗು ಕೂಡ ಇದೆ ಡಾಕ್ಟರ್ ಸೌಂದರ್ಯ ಅವರಿಗೆ